ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಆ ಸಂಸ್ಥೆಯ ಮುಖ್ಯಸ್ಥನ ತಾಳ್ಮೆ ಶ್ರಮ ತುಂಬಾನೇ ಮುಖ್ಯ. ಹೌದು, ಜನರಿಗೆ ಕೆಲಸ ಒದಗಿಸಿ ಅವರ ಕಷ್ಟಕ್ಕೆ ಸ್ಪಂದಿಸುವ ದೂರದೃಷ್ಟಿತ್ವದೊಂದಿಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮಡಿಲಲ್ಲಿ ಹೊಸ ಸಂಸ್ಥೆಯೊಂದು ಹುಟ್ಟಿಕೊಂಡಿದೆ. ಅಷ್ಟೇ ಅಲ್ಲ, ವ್ಯಾಪಾರ ಉದ್ಯಮ ಕ್ಷೇತ್ರದಲ್ಲಿ ಹೊಸ ಭಾಷೆಯನ್ನು ಬರೆಯುವ ಮೂಲಕ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಲು ಮುಂದಾದ ಶ್ರೀ ಭ್ರಾಮರಿ ಸ್ಟೀಲ್ ಎಸ್ಆರ್ ಟ್ರೇಡಿಂಗ್ ಇಂದು ಲೋಕಾರ್ಪಣೆಗೊಂಡಿದೆ. ಅದ್ದೂರಿ ವೇದಿಕೆ ವಿಶೇಷ ಅಲಂಕಾರ ಗತ್ತು ಗೈರತ್ತಿನಿಂದ ಸಮಾರಂಭಕ್ಕೆ ಆಗಮಿಸ್ತಾ ಇರೋ ಅತಿಥಿ ಅಭ್ಯಾಗತರು. ಹೌದು, ವಿಜಯದಶಮಿಯ ಸಂಭ್ರಮಾಚರಣೆಯ ವಿಶೇಷ ದಿನದಂದು ಕಟೀಲು ದುರ್ಗೆಯ ಮಡಿಲಲ್ಲಿ ತಾಯಿಯ ಆಶೀರ್ವಾದದೊಂದಿಗೆ ಬಜ್ಪೆ ಚರ್ಚ್ ರೋಡ್ ರಾಘವೇಂದ್ರ ಕಲ್ಯಾಣ ಮಂಟಪದ ಎದುರು ಶ್ರೀ ಭ್ರಾಮರಿ ಸ್ಟೀಲ್ ಎಸ್ಆರ್ ಟ್ರೇಡಿಂಗ್ ಇಂದು ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿದೆ. ಇದೇ ಸಂದರ್ಭದಲ್ಲಿ ಕಟೀಲು ಕ್ಷೇತ್ರದ ಅನುವಂಶಿಕ ಅರ್ಚಕರಾದ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಣರು ನೂತನ ಶ್ರೀ ಭ್ರಾಮರಿ ಸ್ಟೀಲ್ಸ್ ಎಸ್ಆರ್ ಟ್ರೇಡಿಂಗ್ಗೆ ದೀಪ ಬೆಳಗಿಸುವ ಮುಖಾಂತರ ಚಾಲನೆಯನ್ನ ನೀಡಿದರು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಕರಾವಳಿಯ ಗಂಡು ಕಲೆ ಯಕ್ಷಗಾನ ಮುಖೇನ ಅತಿಥಿ ಗಣ್ಯರನ್ನ ಸ್ವಾಗತಿಸಿದ್ದು ಮತ್ತೊಂದು ವಿಶೇಷ. ಬಳಿಕ ಧಾರ್ಮಿಕ ದತ್ತಿ ಮುಜರಾಯಿ ಇಲಾಖೆಯ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನೂತನ ಮಳಿಗೆಯ ಉದ್ಘಾಟನೆಯನ್ನ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು ಸಂಸ್ಥೆಯ ಮಾಲೀಕ ನಾಗೇಶ್ ಕೋಟ್ಯನ್ ಅವರ ಬಗ್ಗೆ ಮೆಚ್ಚುಗೆಯ ಮಾತನ್ನ ಆಡಿದ ಅವರು ವ್ಯಾಪಾರ ಉದ್ಯಮದಲ್ಲಿ ಯಶಸ್ಸು ಲಭಿಸಲಿ ಅಂತ ಶುಭ ಹಾರೈಸಿದರು. ಆದರೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನಂತ ಹೇಳಿದರೆ, ನಾವು ದುಡಿದದ್ರಲ್ಲಿ ಇನ್ನೊಬ್ಬರನ್ನ ಕೈ ಹಿಡಿದು ಬದುಕುವಂಥ ಎತ್ತಿ ಹಿಡಿಬೇಕಾದಂಥ ಜವಾಬ್ದಾರಿಗಳು ನಮ್ಮ ಸಮಾಜದ ಮೇಲೆ ವ್ಯವಸ್ಥೆಗಳ ಮೇಲೆ ಇರುವುದರಿಂದ ನಾಗೇಶ್ರವರ ನಾಗೇಶ್ ಕೋಟ್ಯನರ ಈ ಭ್ರಾಮರಿ ಸ್ಟೀಲ್ ಮತ್ತಷ್ಟು ಅಭಿವೃದ್ಧಿನ ಹೊಂದಲಿ, ಆ ಮೂಲಕ ಸುತ್ತಲಿರುವಂಥ ಒಂದಿಷ್ಟು ಮಕ್ಕಳಿಗೆ ಅವಕಾಶಗಳು ಸಿಗಲಿ, ಅನುಕೂಲಗಳು ಸಿಗಲಿ, ಸಮಾಜದ ಜೊತೆ ಅವರು ಗಟ್ಟಿಯಾಗಿ ನಿಲ್ಲಿ ಅನ್ನುವಂಥ ಹರಕೆ ಹಾರೈಕೆಯನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಶಾಸಕ ಉಮಾನತ್ತ ಕೋಟ್ಯನ್ ಮಾತನಾಡಿ, ಒಂದು ಸಂಸ್ಥೆಯ ಆರಂಭದಿಂದ ಸಾವಿರಾರು ಮಂದಿಗೆ ಉದ್ಯೋಗ ಲಭಿಸುತ್ತೆ. ಇದೀಗ ಸಂಸ್ಥೆಯ ಮಾಲೀಕರಾದ ನಾಗೇಶ್ ತಾವು ಕೈ ಹಾಕಿದ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುವ ಹಾಗೆ ಆಗಲಿ ಅಂತ ಸಂತಸ ವ್ಯಕ್ತಪಡಿಸಿದರು. ವ್ಯವಹಾರದ ದುಡ್ಡನ್ನು ವ್ಯವಹಾರಕ್ಕೆ ಹಾಕಿ ವ್ಯವಹಾರನ್ನು ಬೆಳೆಸುವಂಥದ್ದನ್ನು ನೋಡಬೇಕು. ಯಾವುದೇ ಕಾರಣಕ್ಕೂ ನಾವು ಒಮ್ಮೆ ನೆಲ ಬಿಟ್ಟು ಸ್ವಲ್ಪ ಮೇಲೆ ಬಂದ ಮೇಲೆ ಪುನಃ ನೆಲಕ್ಕೆ ಹೋಗಬಾರ್ದು ಅಂತ ನನ್ನ ಅಪೇಕ್ಷೆ. ಆದ್ದರಿಂದ ಬಹಳ ಜಾಗರೂಕತೆಯಿಂದ ವ್ಯವಹಾರ ಮಾಡಿ ದೇವರು ನಿಮ್ಮನ್ನು ಕೈ ಹಿಡಿಯಲಿ, ದೇವರು ಒಳ್ಳೇದು ಮಾಡಲಿ, ಸಂಸ್ಥೆ ಇನ್ನಷ್ಟು ಒಳ್ಳೆಯ ರೀತಿಯಿಂದ ಎರಡೂ ಸಂಸ್ಥೆಗಳು ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಶುಭವನ್ನು ಹಾರೈಸಿ. ನಂತರ ಕಟೀಲು ಕ್ಷೇತ್ರದ ಅರ್ಚಕ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಣ ಮಾತನಾಡಿ, ನವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ಸಂಸ್ಥೆ ಶುಭಾರಂಭಗೊಂಡಿದೆ. ನಾಗೇಶ್ ಅವರ ಮಾಲೀಕತ್ವದ ಈ ಸಂಸ್ಥೆಗೆ ಆ ದೇವಿ ಒಳಿತನ್ನ ಮಾಡಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಯಶಸ್ಸನ್ನ ಸಾಧಿಸುವಂತಾಗ್ಲಿ ಎಂದವರು ಹೇಳಿದ್ರು. ಇನ್ನು ಒಂದು ಸಂಸ್ಥೆಯನ್ನು ಪುಟ್ಟು ಮಾಡಿದ್ದೇವೆ ನಮ್ಮ ಕೋಟ್ಯಾಂಡ್ರ ಆಯ್ತಾ ಅವರ. ಇನಿ ಆ ಸಂಸ್ಥೆ ಎಡ್ಡ ದಿನಟು ಒಂದು ಆರಂಭ ಆತಂಡ ದಾಬಂಡ ವಿದ್ಯೆ ಆ ಸರಸ್ವತೀ ದೇವಿನ ವಿಶಿಷ್ಟವಾಯಿಂಚಿನ ದಿನೈನಿ ವಿದ್ಯಾ ಸರಸ್ವತಿ ವಿಜಯದಶಮಿ ಸ್ವಯಂ ಆದ ಆ ಪಾಂಡವರ ಶಮೀ ಪೂಜೆ ಮಲ್ತನಂಚಿನೋ ಆ ಯುದ್ಧಗಾದ ಆ ಆಯುಧನ ದೆತ್ತನಂಚಿನೋ ವಿಶಿಷ್ಟವಾಯಿಂಚಿನ ದಿನ ಅಂಜ ಇಂಜಿನೋ ಆ ಮಹಿಷಾಸನ ಸಂವಾದ ವಿಜಯೋತ್ಸವ ಮಲ್ತನಂಚಿನೋ ಸಂದರ್ಭ ಇಂಜಿನ ಪೂರ ಮಸ್ತ್ ಎಡ್ಡೆ ದಿನಟ್ಟು ಆ ದೇವರಿಗೆ ದೇವರ ಆಕಳ ಇಂಜಿನ ಒಂಜಿ ಕಾರ್ಯನ ಪ್ರವೃತ್ತಿ ಮಲ್ಪರೆ ಆಕಲೆಗೆ ಪ್ರೇರಣೆ ಕೊಡ್ತೇರಿ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮಾಲೀಕರಾದ ಶ್ರೀಮತಿ ಮತ್ತು ಶ್ರೀ ನಾಗೇಶ್ ಕೋಟ್ಯನ್, ಹರಿಕೃಷ್ಣ ಬಂಟ್ವಾಳ, ಎಂ ಶಶಿಧರ ಹೆಗ್ಡೆ, ರೀಸ್ ಮ್ಯಾಥ್ಯೂ, ಮಂಜುನಾಥ್ ಭಂಡಾರಿ ಶೆಡ್ಯೆ, ಉದ್ಯಮಿ ಮೋಹನ್ ಅಮೀನ್, ರಾಮ್ ಮೋಹನ್ ರೈ, ಸುಧಾಕರ ಕಾಮತ್ ಸೇರಿದಂತೆ ಇನ್ನಿತರ ಅತಿಥಿ ಗಣ್ಯರು ಹಾಜರಿದ್ರು.